ಎಂಪಿ ಎಲೆಕ್ಷನ್ಸ್ ಬರ್ತಾ ಇದೆ, ತುಮಕೂರಲ್ಲಿ ಯಾರು ಅಧಿಕಾರಕ್ಕೆ ಬಂದ್ರೆ ಬೆಸ್ಟ್ ಅನ್ಸುತ್ತೆ ಸರ್? 100% ಬಿಜೆಪಿನೇ ಗೆಲ್ಲ, ಮೋದಿ ಅವರು ಎಲ್ಬೇಕಂದ್ರೆ ಎಲ್ಲ ಶಕ್ತಿ ಇದೆ. ಆದ್ರೆ ರಾಹುಲ್ ಗಾಂಧಿ ಅವರು ಎಲ್ಲಿ ನಿಂತ್ಕೊಂಡ್ರೆ ಗೆಲ್ತೀನಿ ಅಂತ ಇನ್ನು ಕ್ಷೇತ್ರ ಹುಡುಕ್ತಿದ್ದಾರೆ. ರಾಹುಲ್ ಗಾಂಧಿ ಅವರು ರಾಜಕೀಯದಲ್ಲಿ ಅಂತ ಏನ್ ಪರಿಣತಿ ಇಲ್ಲ, ಆದ್ರೆ ರಾಜಕಾರಣದಲ್ಲಿ ಅವ್ರ ಇನ್ನೂ ಎಳಸು. ಬೆಂಗಳೂರು ರೂರಲ್ ಅಲ್ಲಿ ಡಿಕೆ ಸುರೇಶ್ ಅವರು ಸೋಲ್ತಾರೆ ಅಂತಕ್ಕಂತ ಭಾವನೆ ನನಗೆ ಬಂದಿದೆ. ಸರ್, ತಮ್ಮ ಹೆಸರು? ಶಿವರಾಜ್. ಎಂಪಿ ಎಲೆಕ್ಷನ್ಸ್ ಬರ್ತಾ ಇದೆ, ತುಮಕೂರಲ್ಲಿ ಯಾರ ಅಧಿಕಾರಕ್ಕೆ ಬಂದ್ರೆ ಬೆಸ್ಟ್ ಅನ್ಸುತ್ತೆ ಸರ್? ಬಿಜೆಪಿಯಿಂದ ಯಾರಿಗೆ ಕೊಟ್ಟರು 100% ಗೆಲ್ತಾರೆ, ಅವರೇ ಬರಬೇಕು. ಯಾಕೆ ಸರ್ ಬಿಜೆಪಿನೇ ಬರಬೇಕು? ಇಡೀ ದೇಶ ಎಲ್ಲ ಇಡೀ ಪ್ರಪಂಚಕ್ಕೆ ಗೊತ್ತು, ಮೋದಿ ಒಬ್ಬ ವಿಶ್ವಗುರು ಅಂತಾನೆ ಕರಿತಾ ಇದ್ದಾರೆ, ಬಿಂಬಿಸಲಾಗ್ತದೆ. ಇವತ್ತು ಅಂತ ನಾಯಕ ನಮಗೆ ಬೇಕು, ಇಡೀ ಪ್ರಪಂಚನೇ ಕೇಳ್ತಾರೆ ಅಂತ ನಾಯಕ ನಮಗೂ ಬೇಕು. ಅದರಿಂದ ಇಲ್ಲಿ ದೇಶದ ಹಿತದೃಷ್ಟಿಯಿಂದ ಮೋದಿ ಅವರು ಪ್ರಧಾನಮಂತ್ರಿ ಆಗಲಿ ಅಂತ ನಮ್ದು ಒಂದು ಕೈ ಜೋಡಿಸಿ ಇಲ್ಲಿಂದ ಎಂಪಿ ಬಿಜೆಪಿಯನ್ನೇ ಮಾಡ್ಕೊಳಿಸ್ಬೇಕು. ಕಾಂಗ್ರೆಸ್ ಯಾಕೆ ಬೇಡ ಸರ್? ಇಷ್ಟು ವರ್ಷ ಕಾಂಗ್ರೆಸ್ ಅವರು 50 ವರ್ಷದಿಂದ ಇದ್ದು ದೇಶನ ಯಾವ ಥರ ಏನು ಮಾಡೋರು ಅಂತೆಲ್ಲ ಪ್ರಪಂಚ ನೋಡಿದೆ, ಗೊತ್ತಿದೆ. ಆದ್ದರಿಂದ ನಮ್ಗೆ ಕಾಂಗ್ರೆಸ್ ಬೇಡ. ಕಾಂಗ್ರೆಸ್ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರ ಬಗ್ಗೆ ತಮ್ಮ ಒಪಿನಿಯನ್ ಏನು? ಅವ್ರ ಬಗ್ಗೆ ಏನು ಹೇಳೋದು ಮೇಡಮ್, ಅವ್ರಿಗೆ ಇನ್ನೂ ಎಲ್ಲಿ ನಿಂತ್ಕೋಬೇಕಂತ ಕ್ಷೇತ್ರ ಹುಡುಕ್ತಾ ಇದ್ದಾರೆ, ಇನ್ನೂ ಅವ್ರಿಗೆ ಗೊತ್ತಿಲ್ಲ ಎಲ್ಲಿಂದ. ಇವತ್ತು ಮೋದಿ ಅವರು ಎಲ್ಬೇಕಂತ ನಿಂತ್ಕೊಂಡು ಎಲ್ಲ ಶಕ್ತಿ ಇದೆ. ಆದರೆ ರಾಹುಲ್ ಗಾಂಧಿ ಅವರು ಎಲ್ಲಿ ನಿಂತ್ಕೊಂಡ್ರೆ ಗೆಲ್ತೀನಿ ಅಂತ ಇನ್ನು ಕ್ಷೇತ್ರ ಹುಡುಕ್ತಾ ಇದ್ದಾರೆ, ಕೇರಳನ ಅಲ್ಲ ಇಲ್ಲ ಅಂತ. ಹಂಗಾಗಿ ಅವ್ರೇನು ನಮ್ಮ ದೇಶಕ್ಕೆ ಏನು ಅಂತ ಇದು ಮಾಡಲ್ಲ. ಓಕೆ, ಈಗ ಚುನಾವಣೆಗಾಗಿ ಬಿಜೆಪಿ ಮತ್ತೆ JDS ಮೈತ್ರಿಯನ್ನ ಮಾಡ್ಕೊಂಡಿದೆ, ತುಮಕೂರಲ್ಲಿ ಇದು ವರ್ಕೌಟ್ ಆಗತ್ತಾ ಹೇಗೆ? 100% ಮೇಡಮ್, ಖಂಡಿತ ಆಗುತ್ತೆ. ಈಗ ಏನು ಎಲ್ಲರೂ ಇಂಟೆನ್ಷನ್ ಒಂದೇ, ಮೋದಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ಅಂತ. ಆದ್ರಿಂದ ಖಂಡಿತವಾಗ್ಲೂ ವರ್ಕೌಟ್ ಆಗುತ್ತೆ, ಗೆದ್ದೇ ಗೆಲ್ತಾರೆ. ಈಗ ಮೈತ್ರಿ ಏನ್ ಮಾಡ್ಕೊಂಡಿದ್ದಾರೆ, ಬಟ್ ಇನ್ನು ಸೀಟು ಹಂಚಿಕೆ ಯಾರ್ಯಾರಿಗೆ ಯಾವ್ಯಾವ ಕ್ಷೇತ್ರ ಅಂತ ಆಗಿಲ್ಲ. ಇನ್ ಕೇಸ್ ಇಲ್ಲಿ ತುಮಕೂರಿಗೆ ಬಿಜೆಪಿಯಿಂದ ಸಿಕ್ಕಿದ್ರೆ ಬೆಸ್ಟ್ ಅಥವಾ JDS ಕ್ಯಾಂಡಿಡೇಟ್ಗೆ ಸಿಕ್ಕಿದ್ರೆ ಬೆಸ್ಟ್ ಸರ್? ಮೇಡಮ್, ಯಾರಿಗೆ ಕೊಟ್ಟರು ಹೇಳಿದ್ನಲ್ಲ, ಯಾರಿಗೆ ಕೊಟ್ಟರು ಒಗ್ಗಟ್ಟ ಕೆಲಸ ಮಾಡ್ತೀವಿ. ಬಿಜೆಪಿ ಗೆಲ್ಸ್ಬೇಕು, ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡಬೇಕು ಅನ್ನೋದಷ್ಟೇ ನಮ್ಮ ಗುರಿ. ಓಕೆ, ತುಮಕೂರೆಲ್ಲ ಡೆವಲಪ್ಮೆಂಟ್ ಆಗಿದೆಯಾ ಹೇಗೆ ಸರ್? ಆಗಿದೆ ಮೇಡಮ್, ಈಗ ಸ್ಮಾರ್ಟ್ ಸಿಟಿ ವರ್ಕ್ ಎಲ್ಲ ನಡೀತಾ ಇದೆ, ತುಂಬ ಚೆನ್ನಾಗಿ ನಡೀತಾ ಇದೆ. ಈಗ ಇಡೀ ದೇಶದಲ್ಲೇ ಸ್ಮಾರ್ಟ್ ಸಿಟಿಲಿ ನಂಬರ್ 1 ಇದೆ ತುಮಕೂರು. ಒಳ್ಳೊಳ್ಳೆ ಬಸ್ ಸ್ಟ್ಯಾಂಡ್ ಆಗಿದೆ, ಒಳ್ಳೊಳ್ಳೆ ಲೈಬ್ರರಿ ಆಗಿದೆ, ಒಳ್ಳೊಳ್ಳೆ ಪಾರ್ಕ್ಸ್ ಆಗಿದೆ, ತುಂಬ ಕೆಲಸ ನಡೀತಾ ಇದೆ. ಸ್ಮಾರ್ಟ್ ಸಿಟಿ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಓಕೆ ಸರ್, ಥ್ಯಾಂಕ್ ಯು. ಸರ್, ತಮ್ಮ ಹೆಸರು? ನನ್ನ ಹೆಸರು GS ನಂದಿನಾಥ್ ಅಂತ. ಓಕೆ, ಈಗ ಎಂಪಿ ಎಲೆಕ್ಷನ್ಸ್ ಬರ್ತಾ ಇದೆ, ತುಮಕೂರಿಂದ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಉತ್ತಮ ಅನ್ಸುತ್ತೆ? ಫಸ್ಟ್ ಬಹುಮತದೊಂದಿಗೆ ಬಿಜೆಪಿ 400 ಸೀಟಿನಿಂದ ಗೆಲ್ಲುವ ಸೂಚನೆಗಳು ಕಂಡು ಬಂದಿದೆ, ಅದು ಗ್ಯಾರಂಟಿ ಇದೆ. ಮೋದಿ ಅವ್ರಿಗೆ ಆ ವಿಶ್ವಾಸ, ಜನರಲ್ಲಿ ಅಭಿಪ್ರಾಯ, ಸಾರ್ವಜನಿಕ ಕೆಲಸಗಳು ಬಹಳ ತೃಪ್ತಿ ತಂದಿದೆ ಜನರಲ್ಲಿ. ತುಮಕೂರಲ್ಲೂ ಕೂಡ ಬಿಜೆಪಿ ಕ್ಯಾಂಡಿಡೇಟ್ ಅಥವಾ ಮೈತ್ರಿ ಕ್ಯಾಂಡಿಡೇಟ್ ಕೊಟ್ಟರು ಬಹುಮತದಿಂದ ಗೆಲ್ಲುವ ಸಾಧ್ಯತೆ ಇದೆ. JDS ಕ್ಯಾಂಡಿಡೇಟ್ ಆದರೂ ಕೂಡ JDS ಕೊಟ್ಟರು ಗಳಿಸೇ ಬಿಜೆಪಿ ಪಕ್ಷದಿಂದ NDA ಸರ್ಕಾರ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರೋದ್ರಿಂದ ಯಾವುದೇ ಕ್ಯಾಂಡಿಡೇಟ್ ಕೊಟ್ಟರು ಕೂಡ ಸ್ಪಷ್ಟ ಬಹುಮತದಿಂದ ಗೆಲ್ಲುತ್ತೆ. ಓಕೆ, ಈಗ ಕರ್ನಾಟಕ ಅಂತ ಬಂದ್ರೆ 28 ಲೋಕಸಭಾ ಕ್ಷೇತ್ರಗಳಿದೆ, ಸೊ ಎಷ್ಟು ಬರಬಹುದು ಮೈತ್ರಿ, ಎಷ್ಟು ವಿನ್ ಆಗಬಹುದು? 28 ಕ್ಷೇತ್ರಗಳು ಗೆಲ್ಲತಕ್ಕಂತ ಸೂಚನೆಗಳು ಬಂದಿದೆ ಮತ್ತು ಮಾಧ್ಯಮದ ವರದಿಗೂ ಸಹ ಬಂದಿದೆ. ಹಾಗಾದ್ರೆ ಕಾಂಗ್ರೆಸ್ಗೆ ಒಂದು ಸೀಟ್ ಕೂಡ ಬರಲ್ವಾ? ಅವರ ಹೇಳಿಕೆಗಳು, ಅವಳ ಕಾರ್ಯವೈಖರಿಗಳು, ಜನರಲ್ಲಿ ಇರತಕ್ಕಂತ ಅಭಿಪ್ರಾಯಗಳು ಸಂಪೂರ್ಣವಾಗಿ ನಾಶವಾಗಿದೆ. ಓಕೆ, ಈಗ ಬೆಂಗಳೂರು ಗ್ರಾಮಾಂತರ ತೆಗೆದುಕೊಂಡ್ರೆ ಅಲ್ಲಿ ಕಾಂಗ್ರೆಸ್ ಈ ಬಾರಿ ನಾವೇ ಬರ್ತೀವಿ ಅಂತ ಹೇಳ್ತಿದ್ದಾರೆ, ಏನಾಗತ್ತೆ ಸರ್ ಅದೇನಾದ್ರೂ ಉಲ್ಟಾ ಆಗತ್ತಾ ಲೆಕ್ಕಾಚಾರ ಬೆಂಗಳೂರು ರೂರಲ್ಲು? ಬೆಂಗಳೂರು ರೂರಲ್ ಅಲ್ಲಿ ಅದು ಮುಂಚೆಯಿಂದ ಅವರು ಕೆಲವು ಗೆದ್ಕೊಂಡ್ ಬಂದಿರೋದ್ರಿಂದ ಅವರು ಸ್ವಲ್ಪ ಅಭಿಪ್ರಾಯಗಳಲ್ಲಿ ಜನರಲ್ಲಿ ಒಲಿವಿದೆ. ಬಟ್ ಈ ಸರಿ ಬದಲಾವಣೆ ಆಗುತ್ತೆ, ಈ ಸರಿ ಮೋಸ್ಟ್ಲಿ ಅಲ್ಲಿ ನಮ್ಮ JDSನ ಕ್ಯಾಂಡಿಡೇಟ್ ಆಗ್ಬೋದು, ಖಂಡಿತ ಈ ಸರಿ ಗೆಲ್ದೇ ಗೆಲ್ತೀವಿ. ಡಿಕೆ ಸುರೇಶ್ ಅವರು ಸೋಲ್ತಾರೆ ಅಂತಕ್ಕಂತ ಭಾವನೆ ನನಗೆ ಬಂದಿದೆ. ಅಂದ್ರೆ 28ಕ್ಕೆ 28 ಕೂಡ ಗೆಲ್ತೀರಾ? 28 ಕೂಡ ಸ್ಪಷ್ಟ ಬಹುಮತದಿಂದ ಬರ್ತೀವಿ. ಓಕೆ, ತಮ್ಮ ಇದು ರಾಹುಲ್ ಗಾಂಧಿ ಅವರ ಬಗ್ಗೆ ತಮ್ಮ ಒಪಿನಿಯನ್ ಏನು? ಅವರು ರಾಜಕೀಯದಲ್ಲಿ ಅಂತ ಏನು ಪರಿಣತಿ ಇಲ್ಲ, ಅವರ ಹೇಳಿಕೆಗಳು, ಸಾರ್ವಜನಿಕರಲ್ಲಿ ಅಭಿಪ್ರಾಯ, ಅದೊಂದು ಅಸಮಾಧಾನ ತಂದಿದೆ. ಮತ್ತು ಅವ್ರು ನಡೆತಕ್ಕಂಥ ರೀತಿ, ಪಾರ್ಲಿಮೆಂಟ್ ಅಲ್ಲಿ ನಡ್ಕೊತಕ್ಕಂಥ ರೀತಿ ಸರಿ ಇಲ್ಲ. ಮತ್ತು ಮೋದಿ ಅವರ ವರ್ಚಸ್ಸನ್ನು ಕಡಿಮೆ ಮಾಡೋಕ್ಕೋಸ್ಕರ ನಾನಾ ಆಟಗಳನ್ನು ಆಡ್ತಾ ಇದ್ದಾರೆ, ಅದು ನಮ್ಮ ದೇಶಕ್ಕೆ ಒಂದು ಮಾರಕವಾಗಿದೆ ಅಂತ ನಾನು ಭಾವಿಸ್ತೀನಿ. ಸರ್, ತಮ್ಮ ಹೆಸರು? ಮೇಡಮ್, ನನ್ನ ಹೆಸರು HL ಬಸವರಾಜು ಅಂತ. ಓಕೆ, ಈಗ ಎಂಪಿ ಎಲೆಕ್ಷನ್ಸ್ ಬರ್ತಾ ಇದೆ, ತುಮಕೂರು ಲೋಕಸಭಾ ಕ್ಷೇತ್ರ ಅಂತ ಬಂದ್ರೆ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಉತ್ತಮ ಅನ್ಸುತ್ತೆ ಸರ್? 100% ಬಿಜೆಪಿನೇ ಗೆಲ್ಲುತ್ತೆ. ಯಾಕೆಂದ್ರೆ ಸುಮಾರು ವರ್ಷಗಳಿಂದ ಹಿಂದೆ 20-30 ವರ್ಷಗಳಲ್ಲೇ ನಮ್ಮ ಬಿಜೆಪಿನಲ್ಲಿ ತುಮಕೂರಿನಲ್ಲಿ ಬಹಳ ಅಂತರದಿಂದ ಗೆದ್ದಿದೆ. ಈ ಬಾರಿನೂ ಕೂಡ
ಇನ್ನೂ ಹೆಚ್ಚು ಮೋದಿಯವರ ಜನಪ್ರಿಯತೆಯಿಂದ ಇನ್ನೂ ಹೆಚ್ಚು ಮತಗಳನ್ನು ಪಡೆದು ನಮ್ಮ ತುಮಕೂರಿನಲ್ಲಿ ನಾವು ಗೆಲ್ತೇವೆ. ಓಕೆ, ಈಗ ತುಮಕೂರು ಅಂತ ಬಂದ್ರೆ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ತುಂಬಾನೇ ಹೆಚ್ಚಾಗಿದೆ. ಸೊ ಇದರಿಂದ ಟಿಕೆಟ್ ಸಿಗದೆ ಇರೋರು ಹತಾಶೆಗೆ ಒಳಗಾಗಿ ಎಲ್ಲೊಂದ್ ಕಡೆ ಚುನಾವಣೆ ವೇಳೆ ಡ್ಯಾಮೇಜ್ ಆಗುವಂತಹ ಚಾನ್ಸಸ್ ಇರುತ್ತಾ? ಇಲ್ಲ ಮೇಡಮ್, ಈ ಲೋಕಸಭಾ ಚುನಾವಣೆ ಆತರ ನಡೆಯೋದಿಲ್ಲ. ಇದು ದೇಶದ ಭದ್ರತೆಗೋಸ್ಕರ ಕೆಲಸ ಗೆಲ್ಲಬೇಕಾಗಿರೋದ್ರಿಂದ ನಮ್ಮ ದೇಶದ ಭದ್ರತೆಯನ್ನ ನಮ್ಮ ಮೋದಿಯವರು ಬಹಳ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಅದರಿಂದ ಜನ ನಮ್ಮ ಮೋದಿಯವರನ್ನ ಗೆಲ್ಲಿಸ್ಬೇಕು ಅಂತ ಯಾರಿಗೆ ಕೊಟ್ರು ನಮ್ಮ ಬಿಜೆಪಿಯನ್ನು ಮತ್ತೆ ಇಲ್ಲ ಎನ್ ಡಿ ಎ ಅಭ್ಯರ್ಥಿಯನ್ನ ಗೆಲ್ಲಿಸ್ತಾರೆ. ನೆಕ್ಸ್ಟ್ ಮತ್ತೆ ಮೋದಿಯವರೇ ಪ್ರಧಾನಿ ಆಗ್ತಾರಾ? 100-200% ಮೇಡಮ್, ಅವ್ರು ಇರೋವರೆಗೂ ನಮ್ಮ ರಾಜಕಾರಣ ನಾವು ಯಾವ ನಾನು ಬೇಡ ಅನ್ನೋವರೆಗೂ ಅವರೇ ಪ್ರಧಾನಿ ಆಗಿರ್ತಾರೆ. ರಾಹುಲ್ ಗಾಂಧಿ ಅವರ ಬಗ್ಗೆ ತಮ್ಮ ಒಪಿನಿಯನ್ ಏನು, ಕಾಂಗ್ರೆಸ್ ಲೀಡರ್ ಒಬ್ಬರು? ಮೇಡಮ್, ರಾಹುಲ್ ಗಾಂಧಿ ಅವ್ರ ಬಗ್ಗೆ ನಮ್ಗೇನು ಬೇಸರ ಇಲ್ಲ. ಆದರೆ ರಾಜಕಾರಣದಲ್ಲಿ ಅವ್ರು ಇನ್ನೂ ಎಳಸು. ಯಾಕೆ ಅಂತಂದರೆ ಒಂದು ಗ್ರಾಮ ಪಂಚಾಯತಿನೂ ಕೂಡ ಅವರು ಫೇಸ್ ಮಾಡಿಲ್ಲ. ನಾನು ಆಗಲೇ ಪ್ರಧಾನಿ ಅಭ್ಯರ್ಥಿ ಅಂತ ಅವರು ಅಲ್ಲೇ ಸುಮಾರು ಸಾರಿ ಫೇಲ್ ಆಗಿದ್ದಾರೆ. ಆದ್ರಿಂದ ಅವ್ರ ಕೈನಲ್ಲಿ ನಮ್ಮ ದೇಶದ ಚುಕ್ಕಾಣಿನ ಕೊಡೋದಕ್ಕೆ ಆಗೋದಿಲ್ಲ. ಈಗ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಅಧಿಕಾರದಲ್ಲಿದೆ, ಹೇಗೆ ಆಡಳಿತವನ್ನ ನಡೆಸ್ತಾ ಇದೆ, ಗ್ಯಾರಂಟಿಗಳ ಬಗ್ಗೆ ತಮ್ಮ ಒಪಿನಿಯನ್ ಏನು? ಮೇಡಮ್, ಆಲೆ ಜನಗಳಲ್ಲಿ ಗ್ಯಾರಂಟಿಗಳ ಬಗ್ಗೆ ಆಲೆ ಎಲ್ಲ ನಿರಾಸೆ ಆಗಿದ್ದಾರೆ. ಯಾಕೆ ಅಂತಂದ್ರೆ ಅವ್ರು ಹೇಳಿದ್ದನ್ನ ಸರಿಯಾಗಿ ಯಾವುದನ್ನು ಪಾಲನೆ ಮಾಡ್ತಾ ಇಲ್ಲ. ಅದರಿಂದ ಇದು ಕರ್ನಾಟಕ ಸರ್ಕಾರ ಇದರಲ್ಲೇನು ಒಳ್ಳೆದಾಗಿಲ್ಲ. ಗ್ಯಾರಂಟಿಗಳಿಂದ ಜನರಿಗೆ ಪ್ರಯೋಜನ ಆಗ್ತಾ ಇಲ್ವಾ? ಹಾಗಾದ್ರೆ ಪ್ರಯೋಜನ ಆಗ್ತಾ ಇದೆ ಅಂತಂದ್ರೆ ಅದ್ರ ಜೊತೆಗೆ ಅಭಿವೃದ್ಧಿನೂ ಮಾಡ್ಬೇಕಾಗಿತ್ತು. ಗ್ಯಾರಂಟಿ ಕೊಟ್ಟು ಅಭಿವೃದ್ಧಿ ಆಗಿದ್ರೆ ಜನಗಳಿಗೆ ಒಳ್ಳೇದಾಗದು. ನಾ ಬರೀ ಗ್ಯಾರಂಟಿ ಅಂತ ಹೇಳ್ಕೊಂಡು ನಮ್ಮ ದೇಶದ ರಾಜ್ಯದ ಅಭಿವೃದ್ಧಿನ ಕಡೆಗಣಿಸ್ತಾ ಇದ್ದಾರೆ. ಅದರಿಂದ ಅವರು ಸರಿಯಾಗಿ ಆಡಳಿತ ನಡೆಸ್ತಾ ಇಲ್ಲ. ಸರ್, ತಮ್ಮ ಹೆಸರು? ಶಿವರಾಜ್. ಸರ್, ಹೇಗಿದೆ ತುಮಕೂರು ಲೋಕಸಭಾ ಕ್ಷೇತ್ರದ ರಾಜಕೀಯ ಲೆಕ್ಕಾಚಾರಗಳು? ಏನಿಲ್ಲ, 100-100 ಭಾಗ ತುಮಕೂರು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲೋದಂತೂ ಖಚಿತ. ಯಾಕೆ ಬಿಜೆಪಿ ಬರಬೇಕು ಅಥವಾ ಹೇಗೆ ಬರುತ್ತೆ ಅಂತ ಹೇಳ್ತೀರಾ? ಬಿಜೆಪಿ ಯಾಕೆ ಬರಬೇಕಂತ ನೀವು ಯಾರನ್ನೇ ಕೇಳಿದ್ರು, ದೇಶ ಭದ್ರತೆ ಇರಬೇಕು ಅಂತಂದರೆ ನರೇಂದ್ರ ಮೋದಿಯವರು ಮತ್ತೆ ಅವ್ರಿಗೆ ಒಂದು ಚುನಾವಣೆಯಲ್ಲಿ ನಾವೆಲ್ಲ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದರೆ ಅವರು ಇನ್ನೂ ದೇಶನ ತುಂಬ ಎತ್ತರ ಒಂದು ಸ್ಥಿತಿಯಲ್ಲಿ ಒಂದು ಅಭಿವೃದ್ಧಿ ಮಾಡ್ತಾರೆ. ಓಕೆ, ಈಗ ಚುನಾವಣೆಗಾಗಿ JDS ಮತ್ತು BJP ಮೈತ್ರಿಯನ್ನು ಮಾಡಿಕೊಂಡಿದೆ, ಮೈತ್ರಿ ಬಗ್ಗೆ ತಮ್ಮ ಒಪಿನಿಯನ್ ಏನು ಸರ್? ಮೈತ್ರಿ ಬಗ್ಗೆ ನನ್ನ ಅಭಿಪ್ರಾಯ ಏನಿಲ್ಲ, ಯಾಕಂದರೆ ಅವರು ನಮ್ಮ ಸೂಕ್ತವಾಗಿರೋ ಒಂದು ಪಕ್ಷಕ್ಕೆ ಬಂದು ಅವರು ಮೈತ್ರಿ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಧನ್ಯವಾದಗಳು. ಓಕೆ, ಈಗ ತುಮಕೂರು ಅಂತ ಬಂದರೆ ಇಲ್ಲಿಂದ BJP ಅಭ್ಯರ್ಥಿಯನ್ನು ಕ್ಯಾಂಡಿಡೇಟ್ ಆಗಿ ನಿಲ್ಲಿಸ್ಬೇಕಾ ಅಥವಾ JDSಯಿಂದ ನಿಲ್ಲಿಸ್ಬೇಕಾ ಸರ್? BJP ಅಭ್ಯರ್ಥಿ ಕ್ಯಾಂಡಿಡೇಟಿಗೆ ನಿಲ್ಲಿಸಿದ್ರು ಸೂಕ್ತ. JDSಯಿಂದ ಅಭ್ಯರ್ಥಿಯನ್ನು ಹಾಕಿದರೆ ಹೇಗಿರುತ್ತೆ? ನಮ್ಗೇನು ಜವಾಬ್ದಾರಿ ಕೊಟ್ಟಿದ್ದಾರೆ ನಾವು ಆ ಒಂದು ಜವಾಬ್ದಾರಿಯಾಗಿ ನಾವು ಕೆಲಸ ಮಾಡ್ತೀವಿ. ಪ್ರೆಸೆಂಟ್ ಹೇಗಿದೆ ಅಲೆ ಸರ್ ಇಲ್ಲಿ ನೋಡಿದಾಗ? ಇಲ್ಲಿ ನೀವು BJP ಅಲೆ ಇರೋದು ತುಮಕೂರಲ್ಲಿ, ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ BJP ಅಲೆ ಇರೋದು.